ಕಲಘಟಗಿ ತಾಲೂಕಿನ ಗಳಗಿನಕಟ್ಟಿ ಕ್ರಾಸ್ ಹತ್ತಿರ ಅಕ್ರಮವಾಗಿ ಗಾಂಜಾ ಬೀಜ ಎಲೆಗಳನ್ನು ಮಾರಾಟಕ್ಕೆ ಸಾಗಿಸುವ ಆರೋಪದ ಮೇಲೆ ಇಬ್ಬರು ವ್ಯಕ್ತಿಗಳನ್ನು ಸ್ಥಳೀಯ ಪೊಲೀಸರು ಬಂಧಿಸಿದ್ದಾರೆ. ತಾಲೂಕಿನ ಶಿಂಗನಹಳ್ಳಿ ಗ್ರಾಮದ ಮಹದೇವ ಕಿಳಿ ಕ್ಯಾತರ್ 25 ವರ್ಷ, ಶಂಕರಪ್ಪ ಕಿಳಿ ಕ್ಯಾತರ್ 45 ವರ್ಷ ಬಂಧಿತ ಆರೋಪಿಗಳಾಗಿದ್ದು 500 ಗ್ರಾಂ ತೂಕದ ಗಾಂಜಾ ಬೀಜ ಎಲೆ ಹಾಗೂ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಇವರು ದ್ವಿಚಕ್ರ ವಾಹನದ ಮೇಲೆ ಗಾಂಜಾ ಮಾರಾಟ ಮಾಡಲು ಸಾಗಿಸುವಾಗ ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ದಾಳಿ ಮಾಡಿದ್ದಾರೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.